ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೊನ್ನು ಮಣ್ಣಿಗೆ ಆಸೆ ಪಡೋಳಲ್ಲ ಈ ವೈಜಯಂತಿ. ನನಗೆ ಬೇಕಾಗಿರೋದು ಧರ್ಮಾಧಿಕಾರಿಡಿ ಪಟ್ಟ. ನಿನ್ನ ಮಗನಿಗೆ ಹೇಳಿ ನಿನಗೆ ಬೇಕಾಗಿರೋ ಶ್ರೀಚಕ್ರ ದಕ್ಕೋ ಹಾಗೆ ಮಾಡ್ತೀನಿ. ಯಾವಾಗ್ಲೂ ನೀವು ಸಿಕ್ಕಾಗ ಏನಾದ್ರೂ ಕೇಳಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಅದಾಗದೇ ಇಲ್ಲ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಹಾಗೆ ಮೂಕರಾಗ್ಬಿಡ್ತೀವಿ. ಪ್ರಶ್ನೆ ಮಾಡದೆ ಅನುಭವಿಸಿ, ಎಲ್ಲ ಸರಿ ಹೋಗುತ್ತೆ. ಅದು ಹೇಗೆ ಸರಿ ಹೋಗುತ್ತೆ? ನಿಮ್ಮಿಂದ ಪೂರ್ಣವಾಗಬೇಕಾಗಿರೋ ಅನೇಕ ಕರ್ತವ್ಯಗಳು ನಿಮಗಾಗಿ ಕಾಯ್ತಿವೆ. ನಿಶ್ಚಿಂತೆಯಿಂದ ಇರಿ. ಅಮ್ಮನವರ ಸಂಕಲ್ಪದಂತೆ ಮೂರು ಕ್ಷೇತ್ರಗಳ ಭೇಟಿಯಾಗಬೇಕು. ಆದರೆ ಈಗ ಆಗಿರೋದು ಒಂದು ಕ್ಷೇತ್ರದ ಭೇಟಿ ಮಾತ್ರ. ಉಳಿದ ಎರಡು ಕ್ಷೇತ್ರಗಳ ಭೇಟಿ ಕೂಡ ಇಷ್ಟರಲ್ಲೇ ಆಗತ್ತೆ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ತನಗ್ತಾನೇ ಆಗತ್ತೆ. ಅದಕ್ಕಾಗಿ ನೀವಿಬ್ಬರು ಮಾನಸಿಕವಾಗಿ ಸಿದ್ಧವಾಗಿರಿ. ನಾನು ಅನಿರ್ದಿಷ್ಟ ಕಾಲ ಮೌನವ್ರತ ಮಾಡ್ತಾ ಇದ್ದೇನೆ. ಯಾಕೆ ನಿಲ್ಲಿಸ್ಬಿಟ್ರಿ ಹೇಳಿ? ಮೌನ ಮುರಿದೋಯ್ತಾ? ಮಾತಾಡಿ, ಯಾಕೆ ಈ ಮೌನ? ಎಲ್ಲಿವರೆಗೂ ಈ ಮೌನ? ಈ ಮೌನದಿಂದ ಯಾರಿಗೆ ಶಿಕ್ಷೆ ನೀಡಬೇಕು ಅಂತಿದ್ದೀರಿ? ಶಿಕ್ಷೆ ಕೊಡೋಕೆ ನಾನ್ಯಾರು ತಾಯಿ? ಉತ್ತರ ಸಿಕ್ಕದೆ ಕಗ್ಗಂಟಾಗಿರೋ ಬದುಕಲ್ಲಿ ಮಾತುಗಳು ಬೇಡ ಅನ್ನಿಸ್ತು, ಅದಕ್ಕೆ ಮೌನ ಧರಿಸ್ದೆ. ಮೌನದಿಂದ ಉತ್ತರ ದೊರಕ್ತಾ? ಇಲ್ಲ ತಾಯಿ, ನನ್ನ ಒಳಗಿನ ಯಾವ ಗೊಂದಲಕ್ಕೂ ಇನ್ನೂ ಉತ್ತರ ಸಿಕ್ಕಿಲ್ಲ.
ಜಾಜಿಗೆ ಹುಣ್ಣಿಮೆ ಒಳಗೆ ಮದುವೆ ಆಗಬೇಕು ಅಂತ ನೀವೇ ಹೇಳಿದ್ರಿ. ಹೌದು, ನಿಮ್ಮ ಮಾತನ್ನು ನಡೆಸ್ಕೊಡೋ ಸಲುವಾಗಿ ಸರ್ವ ಪ್ರಯತ್ನ ಮಾಡಿ ಮದುವೆನೂ ನಿಶ್ಚಯ ಮಾಡಿದೆ. ಆದರೆ ಅವಳು ಅದನ್ನು ಮುರಿದು ತನ್ನ ದಾರಿನ ತಾನೇ ನೋಡಿಕೊಂಡು ಬಂಗಾರಿನ ಮದುವೆ ಆದ. ಅವಳ ಬದುಕು ಅವಳ ಆಯ್ಕೆ, ಅದರಿಂದ ಪ್ರಮಾದ ಏನಾಯಿತು? ಆದರೆ ಚಂದ್ರಧರ, ಚಂದ್ರಧರ ಅವಳು ಮದುವೆ ಚಂದ್ರಧರನ ಜೊತೆ ನಡೀಬೇಕಾಗಿತ್ತಲ್ವಾ? ಬಂಗಾರಿನ ಮದುವೆ ಆಗಿ ದೊಡ್ಡ ಅಪರಾಧನೇ ಮಾಡ್ಕೊಂಡ್ಳು. ನಾನು ಅವಳ ಮದುವೆನ ಈ ಹುಣ್ಣಿಮೆ ಒಳಗೆ ಮಾಡಿ ಎಂದೆ. ಚಂದ್ರಧರನ್ ಜೊತೆ ಮಾಡಿ ಅನ್ನ ಅಥವಾ ಸುಖಧರನ್ ಜೊತೆ ಮಾಡಿ ಅನ್ನ? ನಾನೇನು ಹಾಗನ್ಲಿಲ್ವಲ್ಲ, ಮತ್ಯಾಕೆ ಚಿಂತೆ? ಯಾವುದು ದೈವಿ ಸಂಕಲ್ಪ ಇತ್ತೋ ಅದೇ ಆಗಿದೆ. ಜಾಜಿ ಬಂಗಾರಿ ಜೊತೆ ಮದುವೆ ಆಗಿದ್ದು ದೈವಿ ಸಂಕಲ್ಪನ? ಹೌದು. ಅದರಲ್ಲಿ ಸಂಶಯವೇ ಬೇಡ ಶಾಸ್ತ್ರಿಗಳೇ. ನೀವು ಮುಂದಿನ ಕಾರ್ಯದ ಕಡೆ ಗಮನ ಕೊಡಿ. ನವವಧುವರರನ್ನ ಮನೆಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಬ್ಬರು ದೈವಿ ಸಂಕಲ್ಪದ ಹುಟ್ಟೊಂದರ ಕಾರಣಕ್ಕಾಗಿ ಒಂದಾದವರು. ಮರಿಬೇಡಿ. ಅಮ್ಮ ತಾಯಿ ನಿಮ್ಮ ಮಾತಲ್ಲಿ ಸಾಕ್ಷಾತ್ ಶಾರದೇನೆ ಕೂತಿದ್ದಾಳೆ. ನಿಮ್ಮ ಬಾಯಲ್ಲಿ ಬರೋ ಒಂದೊಂದು ಮಾತು ಅದೆಷ್ಟೋ ಧೈರ್ಯ, ಹುರುಪು, ತೃಪ್ತಿ ನೀಡುತ್ತೆ. ನೀವು ಹೇಳಿದಾಗೆ ಆಗಲಿ ತಾಯಿ, ಈಗಲೇ ಜಾಜಿ ಬಂಗಾರಿನ ಕರೆಸಿ ಮನೆ ತುಂಬಿಸ್ಕೋತೀನಿ. ನಾನು ಬರ್ತೀನಿ ತಾಯಿ. ಹೋದ ಕೆಲಸ ಏನಾಯ್ತು? ಎಲ್ಲ ಹಾಳಾಗೋಯ್ತು ಯಜಮಾನ್ರೆ. ಹಾಳಾಯ್ತು ಅಂದ್ರೆ? ನಾನು ಎಷ್ಟು ಹೇಳಿದೆ ಯಜಮಾನ್ರೆ, ನೀವು ಆಶ್ರಯ ಕೊಡ್ತೀರಾ ನಿಮ್ಮ ಮನೆಗೆ ಬರಬೇಕು ಅಂತ, ಅವರು ಒಪ್ತಾನೆ ಇಲ್ಲ. ಆ ಜಾಜಿದೇನು ತಕರಾರಿಲ್ಲ ಯಜಮಾನ್ರೆ, ಆ ಚಪ್ಪಲಿಕಾಯಿ ಬಂಗಾರಿ ಇದಾನಲ್ಲ ನಮ್ಮ ಸುತಾರಾಮ್ ಒಪ್ತಾ ಇಲ್ಲ. ಅದು ಅಲ್ಲದೆ ನನ್ನನ್ನೇ ಗದ್ರಿಸಿ ಕಳಿಸ್ಬಿಟ್ಟ ಅಂತೀನಿ. ಏನಂತೆ ಅವನ ತಲಹಟೆ? ಆ ನಿಮ್ಮ ಶಾಸ್ತ್ರಿಗಳು ಸುಂದರಿನಂತೂ ಕೊಂದ್ಬಿಟ್ರು, ಇನ್ನು ನಮ್ಮ ಜಾಜಿನೂ ಕೊಲ್ತಾರ ಅಂತ ಕೇಳ್ತಾನೆ. ಕೇಳ್ತಾನೆ ಕೇಳ್ತಾನೆ, ಕೇಳದೆ ಏನು ಮಾಡ್ತಾನೆ? ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಬೆಟಾಕೋ ಅವರಿಬ್ಬರ ವಿಷಯ ಅವರು ಇಲ್ಲಿಗೆ ಬಂದರೂ ಉಪಯೋಗ ಇಲ್ಲ. ಶೇಖ್ರಿ, ಶೇಖ್ರಿ ಅಪ್ಪ, ನೀವ ಮಾತಾಡಿದ್ದು? ಅಮ್ಮ ಲಲಿತಾ ಬೇಗ ಬನ್ನಿ, ಅಪ್ಪ ಮೌನ ವ್ರತ ಮುರಿದಿದ್ದಾರೆ. ಶೇಖ್ರಿ, ನನ್ನ ಮೌನ ವ್ರತಕ್ಕೆ ಉತ್ತರ ಸಿಕ್ತು. ಜಾಜಿ ಬಂಗಾರಿಯನ್ನ ಮನೆ ತುಂಬಿಸ್ಕೊಳ್ಳೋಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅವ್ರು ಎಲ್ಲಿದ್ರು ನೋಡಿ ಹುಡುಕಿ ಕರ್ಕೊಂಬಾ, ಮನೆ ತುಂಬಿಸ್ಕೊಳ್ಳೋಣ. ಏನ್ ಮಾತಾಡ್ತಿದ್ದೀರಾ ನೀವು? ನಮ್ಮ ಮನೆತನದ ಮಾನ ಮರ್ಯಾದಿನೆಲ್ಲ ಬೀದಿಗೆ ಆಗ್ತವಳ, ಮತ್ತೆ ನಾವು ಮನೆ ತುಂಬಿಸ್ಕೋಬೇಕಾ? ದೈವೇಚ್ಛೆ ಅದೇ ಆಗಿದ್ರೆ
ಅದನ್ನು ತಡೆಯೋಕೆ ಅವಳು ಯಾರು ನಾವ್ಯಾರು? ಅದೆಲ್ಲ ನಮ್ಮ ಕೈ ಮೀರಿದ ವಿಚಾರ. ಆಗಿದ್ದೆಲ್ಲ ಆ ತ್ರಿಪುರ ಸುಂದರಿ ಕೃಪೆಯಿಂದಲೇ ಆಗಿದೆ. ಆಗೋದೆಲ್ಲ ಅವಳ ದಯೆಯಿಂದಲೇ ಆಗುತ್ತೆ. ಅವಳ ತೀರ್ಪನ್ನು ನಾವು ಗೌರವಿಸಲೇಬೇಕಲ್ವಾ? ವಧುವರರನ್ನು ಮನೆ ತುಂಬಿಸ್ಕೊಳ್ಳೋಣ. ನಿಮಿಷ, ಏನು ಬೇಗ ಹೇಳು, ಬೇಕಾದಷ್ಟು ಕೆಲಸಗಳಿದೆ ನಂಗೆ. ಅಲ್ಲ ರೀ, ಮಾವ ಹೇಗಿದ್ದಕ್ಕಿದ್ದ ಹಾಗೆ ಒಪ್ಕೊಂಡ್ರು? ಮೊನ್ನೆ ತಾನೇ ಚಂದ್ರಧರನ್ ಜೊತೆ ಮದುವೆ ಆಗ್ಲಿಲ್ಲ ಅಂತ ಅನ್ನ ನೀರು ಬಿಟ್ಟು ಮೌನ ವ್ರತ ಕೂತಿದ್ರು. ಈಗ ಹೇಗ್ ಬದಲಾದ್ರು? ಅದನ್ ನಿನ್ನ ಅಪ್ಪನ್ ಕೇಳು. ನಿಂಗ್ ಗೊತ್ತಿಲ್ವಾ, ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾವ್ ಅದನ್ನ ಪ್ರಶ್ನಿಸೋದಕ್ಕಿಂತ ಅದನ್ನ ಅನುಸರಿಸೋದು ವಾಸಿ. ನಾನ್ ಯಾವಾಗ ಅವ್ರ ಮಾತು ಮೀರಿದ್ದೀನಿ ಹೇಳಿ? ಆದ್ರೂ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆ ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಪ್ಪನಿಗೆ ದಿವ್ಯ ದೃಷ್ಟಿ ಇದೆ, ಅವ್ರ ದೃಷ್ಟಿಗೆ ಅದೇನ್ ಗೋಚರಿಸಿದೆಯೋ. ನಾವ್ ಅದನ್ನ ಪ್ರಶ್ನಿಸಿದ್ರೆ ಹುಡುಕಿದ್ರೆ ನಮ್ಗೆ ಅರ್ಥವೂ ಆಗಲ್ಲ. ನಮಗೇನು, ನಮ್ಮ ಮಗಳು ಅಳಿಯ ಬರ್ತಿದ್ದಾರೆ, ನಮ್ಮ ಮಗಳು ಅವಳು ಇಷ್ಟಪಟ್ಟವನ್ನ ಮದುವೆ ಆಗಿದ್ದಾಳೆ, ಅದಕ್ಕೆ ಖುಷಿ ಪಡೋಣ. ನಿಜಾರಿ, ಎಷ್ಟು ಹೆಣ್ಮಕ್ಳಿಗೆ ಈ ತರ ಅದೃಷ್ಟ ಸಿಗತ್ತೆ ಹೇಳಿ? ನಮ್ ಜಾಜಿ ನಿಜವಾಗ್ಲೂ ಅದೃಷ್ಟವಂತೆ. ಅಂತೂ ನಮ್ಮ ಮನೆ ಮತ್ತೆ ನಂದಗೋಕುಲ ಆಯ್ತು. ಆಗಿಲ್ಲ ರೀ. ಯಾಕೆ, ಯಾಕೆ ಹಾಗಂತೀಯ? ಮನೆಯವರೆಲ್ಲ ಒಟ್ಟಿಗೆ ಕೂಡ್ ಬಾಳಿದ್ರೆ ನಂದಗೋಕುಲ ತಾನೆ. ಒಂದಾಗ ಬಾಳಿದ್ರೆ ಮಾತ್ರ ಅಲ್ಲ, ಮನಸ್ಸುಗಳು ಒಂದಾದ್ರೆ ನಂದಗೋಕುಲ ಆಗತ್ತೆ. ಈ ಮನೆಯಲ್ಲಿ ಅದು ಸಾಧ್ಯ ಇಲ್ಲ ಬಿಡಿ. ಯಾಕೆ ಅಂತ ಮಾತಾಡ್ತೀಯ ಇಂಥ ಶುಭ ಸಂದರ್ಭದಲ್ಲಿ? ತಲೆ ಕೆಟ್ಟಿದ್ಯಾ ನಿಂಗೆ? ಅಮ್ಮನ್ ನೋಡಿದ್ರಲ್ಲ, ಅವ್ರಿಗೆ ಮೊದ್ಲಿಂದ ಜಾಜಿ ಅಂದ್ರೆ ಅಷ್ಟಕ್ಕಷ್ಟೆ. ಈಗ ಹಸೆ ಮನೆಯಿಂದ ಎದ್ದು ಹೋಗಿ ಮದ್ವೆ ಮಾಡ್ಕೊಂಡಿದ್ದಾಳೆ. ಈಗ ಅವಳು ಬಂದ್ರೆ ಏನೇನ್ ಕಾದಿದ್ಯೋ. ಜಾಜಿ ಬಂಗಾರಿ ಬರೋದಕ್ಕೆ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರಿಗೆ ಯಾಕೋ ಸಮಾಧಾನ ಇದ್ದಾಗಿಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ನಾಳೆ ಬರೋ ಕಷ್ಟಕ್ಕೆ ಇವತ್ತೇ ಯಾಕೆ ಕಣ್ಣೀರ್ ಹಾಕ್ಬೇಕು? ಅದ್ರ ಯೋಚನೆ ಆಮೇಲೆ ಮಾಡೋಣ. ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೋ. ಅಡಿಗೆ ಏನ್ ಮಾಡ್ತಿದ್ಯಾ? ವಿಶೇಷವಾಗಿ ಏನಾದ್ರೂ ಮಾಡು. ಮೊದಲನೇ ಸರ್ತಿ ಮಗಳು ಅಳಿಯ ಬರ್ತಾ ಇದ್ದಾರೆ. ಅದನ್ನ ನೀವ್ ಹೇಳ್ಕೊಡ್ಬೇಕಾ ನನಗೆ? ಭರ್ಜರಿ ಸಿಹಿ ಊಟ ತಯಾರು ಮಾಡ್ತಾ ಇದ್ದೀನಿ. ಒಂದ್ ಮಾತು. ಏನು ಹೇಳು ರಾಜಲಕ್ಷ್ಮಿ? ನಮ್ಮ ಮಾತನ್ನ ಅಲಕ್ಷ್ಯ ಮಾಡಿ ಆ ಚಪ್ಪಲಿ ಕಾಯಿನ ಜೊತೆ ಓಡೋದ್ಲಲ್ಲ, ಮತ್ತೆ ಅವಳನ್ನ ನಾವು ಮನೆಗೆ ತುಂಬಿಸ್ಕೋಬೇಕಾ? ಅವಳು ಮದುವೆ ಆಗಿರೋದು ದೈವಿ ಚಿತ್ತ, ಇದು ಹೀಗೆ ಆಗಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ. ಹೀಗಿರೋವಾಗ ಈ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳಕ್ ಆಗುತ್ತಾ? ಹಸೆಮಣೆಯಿಂದ ಎದ್ದೋದ ಹುಡುಗಿನ ಮತ್ತೆ ನಾವು ಮನೆ ತುಂಬಿಸ್ಕೊಂಡ್ರೆ ಊರಿನ ಜನ ಏನ್ ಮಾತಾಡಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಏನ್ ಅನ್ಕೊಳಲ್ಲ, ಇದೆಲ್ಲ ನಮ್ದೇ ಕುಂಭಕ್ಕು ಅಂತ ತಪ್ಪು ತಿಳ್ಕೊಳ್ಳಲ್ವಾ? ಯಾರೋ ಏನೋ ತಿಳ್ಕೊತಾರೆ ಅಂತ ನಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳ್ಳಕ್ಕಾಗತ್ತಾ? ಈ ವಿಚಾರವಾಗಿ ಹೆಚ್ಚು ಮಾತುಕತೆ ಬೇಡ ರಾಜಲಕ್ಷ್ಮಿ. ಜಾಜಿ ಬಂಗಾರಿ ಬರ್ತಿದ್ದಾರೆ, ಇನ್ಮೇಲೆ ಅವ್ರು ಇಲ್ಲೇ ಇರ್ತಾರೆ ಅಷ್ಟೇ. ಆದ್ರೆ ಅವ್ರು ಈ ಮನೆಯಲ್ಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ, ಆರ್ತಿ ತಟ್ಟನೆ ತಯಾರು ಮಾಡಿಟ್ಟಿಲ್ವಲ್ಲ, ಈ ಅಮ್ಮಂಗೆ ಹೇಳಿದ ಏನು ಪ್ರಯೋಜನ ಇಲ್ಲ. ಯಾಕೆ ಹಿಂಗೆ ಮಾಡ್ತಾರೋ ಅಪ್ಪ? ನೀನ್ ಜಾಜಿ ಬಂಗಾರಿ ಬರೋ ಹೊತ್ತಾಯ್ತು, ಏನು ತಯಾರಿ ಮಾಡ್ಕೊಂಡಿಲ್ಲ ಅಂದ್ರೆ ಅಮ್ಮ ಅಮ್ಮ ಇವ್ರನ್ನ ನೆಚ್ಕೊಳಕ್ಕಾಗಲ್ಲ. ಲಲಿತಾ,
ಯಾವುದು ದೈವಿ ಸಂಕಲ್ಪ ಇತ್ತೋ ಅದೇ ಆಗಿದೆ. ನೀವು ಮುಂದಿನ ಕಾರ್ಯದ ಕಡೆ ಗಮನ ಕೊಡಿ. ನವವಧುವರರನ್ನ ಮನೆಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಬ್ಬರು ದೈವಿ ಸಂಕಲ್ಪದ ಹುಟ್ಟೊಂದರ ಕಾರಣಕ್ಕಾಗಿ ಒಂದಾದವರು. ಶೇಖ್ರಿ ಕಲ್ತಾ ಜಾಜಿ ಬಂಗಾರಿ ಬಂದ್ರು. ಬನ್ನಿ. ಬಲ್ಗಾಲಲ್ಲಿ ಒದ್ದು ಒಳಗೆ ನಡಿ. ಬಾ ಮಗಳೇ, ಮಗಳಾಗಿದ್ದವಳು ಈಗ ಸೊಸೆಯಾಗಿ ಬಾ. ನೀನು ಮಗಳೋ ಸೊಸೆನೋ ಇವನ ಅಳಿಯಾನೋ ಮಗಾನೋ, ಒಟ್ಟಿನಲ್ಲಿ ನಮ್ಮನೆ ತುಂಬಿ ಖುಷಿ ತನ್ನಿ, ಬನ್ನಿ. ನಿಮ್ಗೆಲ್ಲ ನಾನು ತುಂಬಾ ಬೇಜಾರು ಮಾಡಿಬಿಟ್ಟೆ ಅಲ್ವಾ? ಅದನ್ನೆಲ್ಲ ಆಮೇಲೆ ಮಾತಾಡೋಣ, ನಗ್ನಗ್ತಾ ಒಳಗೆ ಬಾ. ಅಜ್ಜಿಗೆ ನಮ್ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅನ್ಸತ್ತೆ. ಅವಳದಿದ್ದೇ ಬಿಡು. ಇಲ್ಲಿಂದ 9ನೇ ಹುಣ್ಣಿಮೆ ಒಳಗಡೆ ಈ ಮನೆಯಲ್ಲಿ ತೊಟ್ಟಲು ತೂಗಬೇಕು. ಮಗು ನಗು ಕೇಳಬೇಕು, ಅದೇ ಅಮ್ಮನವ್ರ ಸಂಕಲ್ಪ. ಇದೇ ನೀವು ಅಮ್ಮನವ್ರಿಗೆ ಸಲ್ಲಿಸಬೇಕಾದ ಸೇವೆ. ನೀವಿಬ್ಬರು ಒಂದಾಗಿರೋದಕ್ಕೆ ಕಾರಣನೇ ಅದು. ಅಮ್ಮ
ಅಮ್ಮನವ್ರನ್ನ ಮನಸ್ಸಿನಲ್ಲೇ ಧ್ಯಾನಿಸಿ ಒಳಗೆ ನಡಿ.